ಏನಾದ್ರೂ ಸಹಾಯ ಬೇಕು ಅಂದ್ರೆ ಮನೆ ತುಂಬಾ ಜನ ಇದ್ದಾರೆ ಶ್ರುತಿ ಇದ್ದಾಳೆ ನನ್ನ ಹೊಸ ಇದ್ದಾಳೆ ವಯಸ್ಸಾಗಿರ್ಬೋದು ನಾನಿದೀನಿ ಸಹಾಯ ಮಾಡ್ತೀನಿ ಓಡಾಡೋದು ಇಲ್ಲಿರೋ ಮಗುಗೆ ತೊಂದರೆ ಮಾಡೋದು ಇದ್ಯಾವುದು ಮಾಡ್ಕೋಬೇಡ ತಾಯಿ ಅಂತ ಹೊರಗಡೆ ನನಗ್ ಬಿಸ್ಲಲ್ಲೆಲ್ಲ ಹೋಗಿ ನೀವ್ ಆಯಾಸ ಮಾಡ್ಕೋಬೇಡಿ ಹಾಗೇನಾದ್ರೂ ಮಾಡಿದ್ರೆ ಜಗಳ ಮಾಡೋದಕ್ಕೆ ನಿಮ್ ಗಂಡನ ಹತ್ರ ಪರ್ಮಿಷನ್ ತಗೋಬೇಕಾಗತ್ತೆ ನಾನು ಅಷ್ಟೇ ಈ ಸಮಯದಲ್ಲಿ ದೇಹಕ್ಕೆ ಉಷ್ಣ ಆಗ್ಬಾರ್ದು ನೋಡು ಮಜ್ಜಿಗೆ ತಂದಿದ್ದೀನಿ ಇನ್ಮೇಲ್ ದಿನಾ ನೀನು ಒಂದ್ ಮೂರು ಗ್ಲಾಸ್ ಮಜ್ಜಿಗೆ ಕುಡಿಬೇಕು ತಗೋಬಾ ಅದಕ್ಕೆ ಮಾವಿನ್ಕಾಯಿ ತಿನ್ಬೇಕು ಅನಿಸ್ತಿದ್ಯಾ ಆ ಹುಣಸೆಹಣ್ಣು ತಿನ್ಬೇಕು ಅನಿಸ್ತಿದ್ಯಾ ಹಲೋ ಹೆಲೋ ಸೈಡ್ಪ್ಪ ಸೈಡ್ರಪ್ಪ ಅಕ್ಕ ಪ್ರೆಗ್ನೆಂಟ್ ಆದ್ಮೇಲೆ ಎಲ್ರೂ ಅಕ್ಕನ ಹೈಜಾಕ್ ಮಾಡ್ಬಿಟ್ಟಿದ್ದಾರೆ ಇನ್ಮೇಲೆ ಕಿರಿ ಸೊಸೆ ಜವಾಬ್ದಾರಿ ಎಲ್ಲಾ ಕಿರಿ ಸೊಸೆ ಎಲ್ಲಾ ನಾನೇ ಮಾಡ್ತೀನಿ ಆ ಎಲ್ರು ಮಾತಾಡಿ ಅಕ್ಕನ ಕಂಪ್ನಿ ಕೊಡಿ ಸಾಕು ಸೇವ್ ಮಾಡಕ್ ನಾನಿದೀನಿ ಈ ಹಿರಿ ಸೊಸೆನ ಕಿರಿ ಸೊಸೆ ಹೇಗ್ ನೋಡ್ಕೊಳ್ತಾಳೆ ಅಂತ ನೀವೇ ನೋಡ್ತೀರಿ ನಾಳೆ ನಮ್ ಪಾಪ ಬರುತ್ತಲ್ಲ ಅದೇ ಹೇಳುತ್ತೆ ಸೂಪರ್ ಚಿಕ್ಕಿ ನೀನು ಅಂತ ಇಲ್ಲ ಕುಡಿ ನಿಧಾನಮ ಕುಡಿ ಕೊಡಿ ಕುಡಿಯಕೃತಿ ಆಮೇಲೆ ಮಾರ್ಕೆಟ್ ಹೋಗ್ಬಿಟ್ಟು ಮಾವನ್ಕಾಯಿ ತಗೋಬರ ಸರಿ ಅದಕ್ಕೆ ಅದನ್ನ ಹೇಗೆ ಕೊಡ್ಬೇಕು ಅಂತ ನಾನ್ ಫ್ರೆಂಡ್ ಫೋನ್ ಮಾಡಿ ಆಲ್ರೆಡಿ ಕೇಳ್ಕೊಂಡ್ಬಿಟ್ಟಿದ್ದೀನಿ ಅದನ್ನ ಸಣ್ಣ ಕಟ್ ಮಾಡ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಖಾರ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಒಳ್ಳೆ ಟೇಸ್ಟ್ ಬರುತ್ತಂತೆ ಅಕ್ಕ ಹಾಗೆ ಅದ್ರ ಜೊತೆ ಹುಣ್ಸೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಉಪ್ಪು ಖಾರ ಆಮೇಲೆ ಜೀರಿಗೆ ಹಾಕ್ಬಿಟ್ಟು ನೀಟಾಗಿ ಜಜ್ಜಿಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀನಿ ಸೂಪರ್ ಆಗಿರುತ್ತೆ ಸಿನಿಮಾ ನೋಡಿ ಸೀರಿಯಲ್ ನೋಡಿ ಅವ್ಳಗ್ ಹುಳಿ ತಿನ್ನಿಸ್ಬೇಕು ಹುಳಿ ತಿನ್ನಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಯ್ಯೋ ಫ್ರೆಂಡ್ಸ್ ಡಾಕ್ಟರ್ಸ್ ಇದಾರೆ ಅವ್ರ ಸಜೆಷನ್ ಕೇಳ್ಕೊಂಡೆ ಅಕ್ಕ ಕೊಡ್ತೀನಿ ಅಂತಿರೋದು ಸಾಕು ಕಣ ನಿಮ್ ಪ್ರೀತಿನ ನನ್ ಹೊಟ್ಟೆ ತುಂಬಿಸ್ಬಿಟ್ಟಿದೆ ಏನ್ ಸಾಕು ನಾನ್ ಕೊಡ್ತಾ ನೀನ್ ತಿಂತಿರ್ಬೇಕಷ್ಟೆ ಸಾಕೋಗಿಕೋ ಅನ್ನೋ ಹಾಗಿಲ್ಲ ರೇವಿಂಗ್ಸ್ ಅನ್ನೋದ್ ಇರುತ್ತೆ ನೀನ್ ಇನ್ಮೇಲೆ ಮೇಲೆ ಮುಂಚೆ ಎಷ್ಟ್ ತಿಂತಿದ್ದೋ ಅದಕ್ಕಿಂತ ಎರಡ್ ಪಟ್ ಜಾಸ್ತಿ ತಿನ್ಬೇಕು ಒಂದು ನಿನ್ಗೆ ಇನ್ನೊಂದು ಪಾಪಕ್ಕೆ ಏನು ಬೇಕಾಗಿಲ್ಲ ನಾವ್ ಮನೆಗ್ ಹೋಗ್ಬೇಕು ಯಾಕೆಂದ್ರೆ ತಮ್ಮ ಅದಕ್ಕೆ ಅದಕ್ಕೆ ಅವ್ನ್ ಕರೀದೆ ನಾವ್ ಅವ್ರ ಮನೆಗ್ ಹೋಗ್ಬೇಕಾ ನ್ಯೂಸ್ ಸಿಕ್ಕಿದೆ ಅದು ನಿಜನ ಸುಳ್ಳ ಅಂತ ನಮಗೆ ಗೊತ್ತಿಲ್ಲ ಅದು ಯಾರೋ ಬಂದ್ ಹೇಳಿದ್ದಲ್ಲ ಮುರಾರಿ ಮುರಾರಿ ಮಗನ್ ತರ ಸುಮ್ ಸುಮ್ನೆ ಏನೇನೋ ಹೇಳ್ತಾನೆ ಅವನ್ ಮಾತನ್ನ ಕಟ್ಕೊಂಡು ನೀವ್ ಅಲ್ಲಿಗೆ ಹೋಗೋದ್ ಬೇಡ ಅಪ್ಪ ಮೊದ್ಲೇ ನಾರಾಯಣಾಚಾರ್ಯಗೆ ಹುಷಾರಿಲ್ಲ ಪದೇ ಪದೇ ಹೋಗಿ ಅವ್ರಿಗೆ ತೊಂದರೆ ಕೊಡೋದು ಸರಿ ಇಲ್ಲ ಜಯ್ ಆಯ್ತು ಬಿಡು ಹೋಗೋರ್ ಬೇಡ ಅರಿಯಂದ್ರನ್ನ ಇಲ್ಲಿ ಕಟ್ಸಿದ್ರೆ ಆಯ್ತು ಒಂದು ಫೋನ್ ಮಾಡಿ ನಿಮ್ ತಮ್ಮನ್ ಕರ್ಕೊಂಬ ಅಂದ್ರೆ ರಾಮಾಚಾರಿ ಅವ್ರ ತಮ್ಮ ಇಬ್ರು ಬರ್ತಾರೆ ಇಬ್ಬರು ಮಾತಾಡ್ಸ್ದಾಗ್ ಆಯ್ತು ಹೌದಲ್ವಾ ಗುಡ್ ಐಡಿಯಾ ಡ್ಯಾಡ್ ನಿನ್ ಇವಾಗ್ಲೇ ಕಾಲ್ ಮಾಡು

ಅದ್ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ವಿಚಾರಿಸಿ ತಿಳ್ಕೊಂಡು ಹೋದ್ರೆ ಆಯ್ತು ನಾವು ಕರೆಯೋದು ಅಲ್ಲ ಕ್ಷಣ ಕ್ಷಣಕ್ಕೂ ಮಾತ್ ಬದಲಾಗ್ಸಿದೆಯಲ್ಲ ನಾನು ಹೋಗೋಣ ಅಂದಿದ್ದು ಇವತ್ತೇ ಹೋಗೋಣ ಅಂತಲ್ಲ ಇವತ್ತು ನಾನು ಕಮಿಷನರ್ ಸರ್ನ ಮೀಟ್ ಮಾಡಬೇಕು ಮೊದಲು ಆ ಕೆಲಸ ಆಗ್ಬೇಕು ಅದ ಬೇರೆ ಅವ್ರೇನೋ ಅರ್ಜೆಂಟ್ ವಿಷಯ ಅಂತ ಹೇಳಿದ ಮೊದಲವ್ರು ಮೀಟ್ ಮಾಡ್ಕೊಂಡು ಏನ್ ವಿಷಯ ಅಂತ ಮಾತಾಡ್ಕೊಂಡ್ ಬರ್ತೀನಿ ನಾನು ಬಂದ್ಮೇಲೆ ಡಿಸೈಡ್ ಮಾಡೋಣ ಯಾವಾಗ ಹೋಗೋದು ಎಲ್ಲ ಎನಿಗೆ ಕೂತಿರು ಬಂದೆ ಚಾರು ಅಂತ ಎಷ್ಟೊಂದು ಸಾಕೋಗಿಕೋ ಅನ್ನೋ ರೈಡ್ಸ್ ಏನ್ಗಿಲ್ಲ ಅಕ್ಕ ನಾನ್ ತಿನ್ನಿಸ್ತಾ ಇರ್ತೀನಿ ನೀನ್ ತಿಂತಾ ಇರ್ಬೇಕು ಅಷ್ಟೆ ಈಗ ತಾನ ತಿನ್ನಿಸ್ತೆ ಎಷ್ಟು ಅಂತ ತಿನ್ಲಿ ನಾನು ಹೆಲೋ ಇದು ನೀನ್ ತಿಂತಿರೋದಲ್ಲ ನಿನ್ ಪಾಪು ಇನ್ನು ಇನ್ಮೇಲೆ ನೀನ್ ಎಷ್ಟ್ ತಿಂತೀವೋ ನಾವೆಷ್ಟು ತಿಂತೀವೋ ಅದಕ್ಕಿಂತ ಡಬಲ್ ನೀನ್ ತಿನ್ಬೇಕು ಅರ್ಧ ನಿನ್ಗೆ ಅರ್ಧ ಅಲ್ಲೋ ಕೋಣ ಆದ್ರೂ ತಿನ್ನ ನಾನೇ ತಾನೆ ಎಷ್ಟು ಅಂತ ತಿನ್ಲಿ ಈಗ ತಿಂತ ಇದ್ರೆ ಒಂದ್ ವಾರದಲ್ಲಿ ದಪ್ಪಾಗ್ಬಿಡ್ತೀನಿ ಅಷ್ಟೆ ಆಗ್ಲಿಂದ ತಿನ್ನಿಸ್ತಾನೆ ಇದ್ಯಾ ಫ್ರೂಟ್ಸ್ ಆಯ್ತು ವೆಜಿಟೇಬಲ್ಸ್ ಆಯ್ತು ಅದು ಇದು ಅಂತ ತಿಂತಾನೆ ಇದೀನಿ ನಾನು ಮನುಷ್ಯನಲ್ವಾ ಹ್ಮ್ ಏನಕ್ಕ ನೀನು ನೀನ್ ತಿನ್ನೋ ಊಟದ್ಮೇಲೆ ನೀನೇ ದೃಷ್ಟಿ ಹಾಕೊಳ್ತೀಯಾ

ಅಂತ ಎರಡು ಕೊಡ್ತೀನಿ ಅವಾಗ್ಲೆ ಕೊಡ್ಬೇಕು ಅಂತ ಇದ್ದೆ ಆದ್ರೆ ಒಳಗಡೆ ಇರೋ ನಮ್ ಮಗು ನಮ್ಮ ಅಮ್ಮನ್ಗೆ ಹೊಡಿತೀವಂತ ಕೋಪ ಮಾಡ್ಕೊಂಡ್ ಬಿಡುತ್ತೆ ಅದಕ್ಕೆ ಹೊಡಿಲಿಲ್ಲ ಐವೆ ಮಗು ಮೇಲೆ ಅದೆಷ್ಟ ಪ್ರೀತಿ ನಿಮ್ಗೆ ಇರಲ್ವಾ ಅಕ್ಕ ಈ ಮಗು ನಮ್ ವಂಶನ ಬೆಳಗೋ ದೀಪ ನಮ್ ಮನೆ ತೋಟದಲ್ಲಿ ಚಿಗುರು ಹೊರ ಪೊಟ್ಟು ಪ್ರೀತಿಯ ಹೂವು ಮುದ್ದಾದ ಹೂ ಅದ್ರ ಮೇಲೆ ಲವ್ ಇರಲ್ವಾ ಅಕ್ಕ ಮಕ್ಕಳಾದ್ಮೇಲೆ ಪ್ರೈವಸಿ ಸಿಗಲ್ಲ ಅಂತ ಟೆನ್ಶನ್ ಮಾಡ್ಕೊಳ್ಬೇಡ ಮಗು ಎತ್ಬಿಟ್ಟು ನನ್ನ ನನ್ ಕೈ ಕಟ್ಬಿಡು ಮಿಕ್ಕಿರಲ್ಲ ಈ ಚಾರು ನೋಡ್ಕೊಳ್ತ ಅದಕ್ಕೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದು ಸ್ನಾನ ಮಾಡಿಸೋದು ಇದೆಲ್ಲ ನನ್ ಕೆಲ್ಸ ಅದಕ್ಕೆ ಹಶ್ವಾದಾಗ ಹಾಲು ಕುಡ್ಸೋದ್ ಮಾತ್ರ ನಿನ್ ಕೆಲ್ಸ ಇನ್ನು ಹುಡ್ತಾ ಇರೋ ಮಗು ಮೇಲೆ ಅದಷ್ಟೇ ಆಸೆ ಇಟ್ಕೊಂಡಿದ್ಯಾ ಮತ್ತೆ ಇದಲ್ವಾ ಅದು ನಮ್ ಮನೆ ಮುದ್ದಿನ ಮಗು ಆ ಮಗುನ್ ಎತ್ಕೊಡ್ತಾ ಇರೋ ಮಹಾ ತಾಯಿ ನೀನು ಅಕ್ಕ ಮೊದ್ಲೇ ನನ್ಗೆ ನಿನ್ಮೇಲೆ ನೋವು ಇವಾಗ ಇನ್ನೂ ನೋವು ಜಾಸ್ತಿ ಆಗ್ಬಿಟ್ಟಿವೆ ಚಾರು ಏಡ್ ತಿಂತೀಯಾ ಇಲ್ಲ ಫ್ರೂಟ್ ತಿಂತಿಯಾ ತಗೋತೀನು ೇ ಬೇರೆ ನ ಮೀಟ್ ಮಾಡೋದಕ್ ಹೋಗಿದ್ದಾನೆ ಅಲ್ಲಿ ಏನ್ ಆಗ್ತಾ ಇದೆಯೋ ಏನು ಅಲ್ಲಿ ಯಾರಾದ್ರೂ ನನಗೆ ಇನ್ಫಾರ್ಮ್ ಮಾಡೋರ್ ಇದ್ದಿದ್ರೆ ಸ್ವಲ್ಪ ಆದ್ರೂ ನಾವು ಸೇಫ್ ಆಗ್ತಾ ಇತ್ತು ಅಪ್ಪಿ ತಪ್ಪಿದು ರಾಮಚಾರಿ ವಿಷಯನೇ ಆಗಿದ್ರೆ ವೈಶಾಖ ಬೇರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಈ ರಾಮಾಚಾರಿ ಏನಾದ್ರೂ ಕಂಪ್ಲೇಂಟ್ ಅಂತ ಅಂದ್ರೆ ಅದಕ್ಕೂ ಕೂಡ ಇಲ್ಲ ವೈಶಾಖನ್ ಫೋನಿಗೆ ಏನಾಗಿದೆ ನಾನು ಹೀಗೆ ಸುಮ್ನೆ ಇದ್ರೆ ಆಗಲ್ಲ ಆದಷ್ಟು ಬೇಗ ನಾನ್ ದೇವ್ನ ಮೀಟ್ ಮಾಡ್ಬೇಕು ಇಲ್ಲ ಆಗ್ತಿರೋದೆಲ್ಲ ಅಪ್ಡೇಟ್ ಮಾಡ್ಬೇಕು

ಎಷ್ಟು ಸಲ ಹೇಳ್ಬೇಕು ನಿನಗೆ ಮಕ್ಕಳು ಮಕ್ಕಳು ತರ ಇರ್ಬೇಕು ಅಂತ ದೊಡ್ಡವ್ರ ವಿಚಾರಕ್ಕೆ ಮುಕ್ ತೋರಿಸಿದ್ರೆ ಹಾಕ್ಬಿಡ್ತೀನಿ ಇನ್ನೊಂದ್ ಸಲ ನಾನು ಎಲ್ ಹೋಗ್ತೀನಿ ಎಲ್ ಬರ್ತೀನಿ ಅಂತ ಕೇಳಿದ್ರೆ ಸರಿ ಇರಲ್ಲ ಏ ಸರ್ವೇಶ್ ಅಪ್ಪಿ ತಪ್ಪಿ ನನ್ನ ಕಣ್ಣು ತಪ್ಪಿಸಿ ಎಲ್ಲಾದ್ರೂ ಒಂದ್ ರಾಮಾಚಾರಿ ಮನೆಗ್ ಹೋದ್ರೆ ನಿನ್ನ ಕೈಕಾಲ್ ಕತ್ತರಿಸಾಕ್ ಬಿಡ್ತೀನಿ ಶಾಮ್ ಅಪ್ಪ ತಂದೆ ಯಾವುದೇ ಕಾರಣಕ್ಕೂ ರಾಮಾಚಾರಿ ಸರ್ ಮನೆಗೆ ಮಾತ್ರ ಹೋಗಬೇಡ ಕಣಪ್ಪ ಇಲ್ಲ ಅಂದ್ರೆ ನಿಮ್ಮ ಅಮ್ಮ ಹೇಳ್ದಂಗೆ ನನ್ನ ಕೈ ಕಾಲೆಲ್ಲ ಮುರಿದಾಕೆ ಕುಡ್ತಾರೆ ಏಯ್ ಆಯಿತು ಬೇಡ ಸರೇಣ ಇಲ್ಲೇ ಮನೇಲೆ ಬಿದ್ದಿರ್ತೀನಿ ಅಯ್ಯೋ ಇರೋದೇ ಮೂರು ಜನ ಮೂವತ್ತು ತರ ಆಡ್ತಾವ್ರೆ ನನಗಂತೂ ತಲೆ ಕೆಟ್ಟು ಕೆರೆ ಹಿಡ್ದು ಹೋಗ್ಬಿಟ್ಟೈತೆ ಸಾರು

ನೋಡ್ಚೇಳ್ಟು ಅದ್ ಏನಂದ್ರೆ ಸುಮ್ನೀನು ಸರ್ವೇಶ ನೀನು ನಾನ್ ಚಿಕ್ಕವನು ಅಂತ ಸುಳ್ಳು ಅಲ್ವಾ ನಂಗೇನ್ ಅಷ್ಟು ಗೊತ್ತಾಗಲ್ವಾ ರಾಮಚರಿ ಬಾಬು ಏನು ಹುಲಿನ ಅಥವಾ ಸಿಂಹನ ಮಮ ತಿಡ್ತಾರ ಅವರು ಅಲ್ವಾ ಯಾಕೆ ಇಷ್ಟೊಂದು ಹೆದರ್ ಇದೆಲ್ಲ ನೋಡ್ತಾ ಇದ್ರೆ ಮಾಮಿನೂ ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ ಅಂತ ನಿನಗ ಅನ್ನಿಸ್ತಿಲ್ವಾ

ಅವನ್ ಮಾತ್ರ ಸುಮ್ನೆ ಬಿಡ್ಲೇಬಾರ್ದು ಅಂತ ಹೇಳ್ತಿರ್ತಾರೆ ಯಾರ ಬಗ್ಗೆ ಮಾತಾಡ್ತಿರ್ತಾರೆ ಏನ್ ಮಾತಾಡ್ತಿರ್ತಾರೆ ಅಂತ ಒಂದು ತಲೆ ಆಗಲ್ಲ ಓ ಲೋ 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 ಚಿಲ್ಟೋ ನೀನ್ ಇಷ್ಟು ಪುಟ್ಟು ತಲೆಯಲ್ಲಿ ನೂರಾರು ಅನುಮಾನಗಳು ತಲೆ ತಲೆಬಾರಿಯಾಗಿ ಎದುರುಗಡೆ ಇರೋರೆ ಕಾಣಿಸ್ತುದಿಲ್ಲ ಆಮೇಲೆ ತಲೆಬಾರಿಯಾಗಿ ಬೊಗ್ ನೋಡಿದ್ರೆ ಮಾತ್ರ ಕಾಣಿಸ್ತದೆ ಅಪ್ಪ ಸ್ವಾಮಿ ನೀನು ಚಿಕ್ಕ ಕಣ ಆಟ ಆಡ್ಕೊಂಡು ಹಾಲು ಕುಡ್ಕೊಂಡು ಹುನ್ಕ ತಿನ್ಕೊಂಡು ನಿಮ್ದು ಬಿಡು ಆಯ್ತಾ ತರ ಉಳಾಬಿಡೋದ್ರೆ ನನಗೂ ಉಳಾಬಿಡ್ತಾರೆ ಏ ಈ ಸರ್ವೇಶನ್ ಒಬ್ಬ ಏನು ಹೇಳಿದ್ರು ಅರ್ಥನೇ ಮಾಡ್ಕೊಳಲ್ಲ ಏನು ಒಂದ್ ಹೇಳ್ಬಿಟ್ಟು ಓಡೋಗ್ತಾನೆ ನಂಗೆ ಮಾಮ್ ಬಿಹೇವಿಯರ್ ನೋಡಿದ್ರೆ ಫುಲ್ ಕನ್ಫ್ಯೂಸ್ ಆಗ್ತಿದೆ ಅಕ್ಕತ್ ಫೋನ್ ಮಾಡಿ ಡೈರೆಕ್ಟ್ ಆಗಿ ಹೇಳ್ಬಿಡ್ಲಾ ಅಲ್ಲ ಚಾರು ನಾನ್ ನಿನ್ಗೆ ಎಷ್ಟೊಂದ್ ಹಿಂಸೆ ಕೊಟ್ಟಿದ್ದೀನಿ ಕಾಟ ಕೊಟ್ಟಿದ್ದೀನಿ ನಿನ್ನ ಜೊತೆ ಜಗಳ ಮಾಡಿದೀನಿ ನೀನಿಂದ ಮನೆಯಿಂದ ಆಚಕ್ಕ ಟ್ರೈ ಮಾಡಿದೀನಿ ಇಷ್ಟೆಲ್ಲ ಮಾಡಿದ್ರು ನೀನ್ ಅದ್ ಹೇಗ್ ನನ್ ಮೇಲೆ ಇನ್ನು ಪ್ರೀತಿ ಇಟ್ಕೊಂಡಿದ್ಯಾ ಅಕ್ಕ ಮನೆ ಅನ್ಮಾನೆ ಮೂರ್ ಮಾತ್ ಬರುತ್ತೆ ಮೂರ್ ಮಾತ್ ಹೋಗುತ್ತೆ ಹಾಗಂತ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ದ್ವೇಷ ಸಾತ್ಸಾಕ ಆಗತ್ತ ಅಂದ್ರ ನಿನ್ ಮನ್ಸನ್ ಇದ್ ಯಾವ್ದು ಇಲ್ವಾ ಅದ್ ಹೇಗಿರುತ್ತಾ ಒಂದ್ ತಕಡಿಲಿ ನನ್ಗೆ ನಿನ್ಮೇಲ್ ಕೋಪ ಜಾಸ್ತಿ ಇದೆಯಾ ಪ್ರೀತಿ ಜಾಸ್ತಿ ಇದ್ಯಾ ಅಂತ ತೂಕ ಹಾಕಿದ್ರೆ ಅದ್ರಲ್ಲಿ ಪ್ರೀತಿನೇ ಜಾಸ್ತಿ ತೂಕ ಇರುತ್ತೆ ನನಗ್ ಗೊತ್ತಕ್ಕ ನನ್ ಸ್ವಲ್ಪ ಆತರ ಜಾಸ್ತಿ ಸಿಟ್ಕೋತ್ ಒಬ್ಬವ ಅದ ನಿನ್ ಮನ್ಸಿದ್ಯಲ್ಲ ತುಂಬಾ ಒಳ್ಳೆ ಮನ್ಸು ಈಗ ನೋಡು ನಮ್ ಕೈಯಲ್ಲಿ ಎಲ್ಲ ಬೆಳ್ಗಳು ಸಮ ಇರತ್ತ ಇಲ್ವಲ್ಲ ಹಾಗಂತ ನಾವು ಕೈ ತರ ಸಂಸಾರದಲ್ಲಿ ಎಲ್ರು ಐದ್ ಬೆರಳಿದಾಗೆ ಎಲ್ರೂ ಮುಖ್ಯ ಅಕ್ಕ ಯಾರನ್ನೂ ನೆಗ್ಲೆಕ್ಟ್ ಮಾಡ ಎಲ್ರು ಒಂದೇ ತರ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗ್ ಹೇಳು ಎಲ್ರು ಯಾಕೆ ಈಗ ನನ್ನನ್ನೇ ತಗೋ ಇಲ್ರ ಸ್ಟೈಲ್ ನನಗಾಗಲ್ಲ ನನ್ ಮಾತಾಡೋ ರೀತಿನೇ ಬೇರೆ ನನ್ ಮಾತಾಡೋ ರೀತಿ ಯಾರಿಗೂ ಇಷ್ಟ ಆಗಲ್ಲ ಅದ್ ನಾನೇನ್ ಮಾಡ್ತೀನಿ ಸೈಲೆಂಟ್ ಆಗ್ಬಿಡ್ತೀನಿ ಅದೇ ಸಮಯ ಬಂದಾಗ ಇದೆ ಈ ಮನುಷ್ಯನ್ ಒಂಥರ ಮಂಗಂತರ ತಪಿ ಮಾಡ್ತಾ ಇರತ್ತೆ ಅದಕ್ಕೆ ನಾವು ಬುದ್ಧಿ ಹೇಳ್ಕೊಂಡು ಒಗ್ಗಟ್ಟಾಗಿರ್ಬೇಕೆ ಹೊರತು ಕಿತ್ತಾಡಕ್ ಆಗುತ್ತ ಮೂರ್ ದಿನ ಇದ್ದೋಗೋ ಜೀವಕ್ಕೆ ಈ ದ್ವೇಷ ಹಸು ಎಲ್ಲಾ ಯಾಕೆ ಹೇಳು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಾಕ ಒಂದೇ ಮನೆ ಜನ ನಾನು ನನ್ ಗಂಡ ಅಂತ ಕಿತ್ತಾಡ್ತೀವಲ್ವಾ ಅದೇ ರಾಜ್ಯದ ವಿಷಯಕ್ ಹೋದ್ರೆ ಭಾಷೆ ನಾಡು ನುಡಿ ಅಂತ ಕಿತ್ತಾಡ್ತೀವಿ ಅದೇ ಮಿಲ್ತಿರ್ಲಿರೋ ಸೈನಿಕರು ನೋಡಕ ನಮ್ ದೇಶ ಅಂತ ಹೋರಾಡ್ತಾರೆ ಗಡಿ ಭಾಗದಲ್ಲಿ ಸೈನಿಕರು ಮನೆ ಮಠ ಅನ್ನೋದನ್ನ ಮರೆತು ನಮ್ಗೋಸ್ಕರ ಗಡಿನ ಕಾಯ್ತಾರೆ ಒಗ್ಗಟ್ಟಾಗಿ ಹೋರಾಡ್ತಾರೆ ನಾವು ಒಂದೇ ಮನೆ ಜನ ಆಗಿ ಹೊಂದ್ಕೊಂಡು ಹೋಗಕ್ ಆಗಲ್ವಾ ನಾವ್ ಯಾವ್ದೋ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಕನ್ನಡದವ್ರೆ ಸಿಗ್ಬೇಕು ಅಂತ ಇಲ್ಲ ನಮ್ ಭಾರತದವ್ರು ಸಿಕ್ಕಿದ್ರು ಅದೆಷ್ಟು ಖುಷಿ ಆಗುತ್ತಲ್ವಾ ಅದಕ್ಕೆ ಎಲ್ಲೋ ಹೋದಾಗ ಸಂಬಂಧಗಳನ್ನ ಮಿಸ್ ಬದಲು ಇದ್ದಾಗ ಸಂಬಂಧಗಳನ್ನ ಅರ್ಥ ಮಾಡ್ಕೊಂಡು ಜೊತೆಯಾಗಿ ಬಾಳೋದೇ ಜೀವನ ಅಲ್ವಾ ಮೈಸೂರು ಚಿಕ್ಕವಳದ್ರು ನಿನ್ಗೆ ಎಷ್ಟು ತಿಳುವಳ್ಕೆ ಇದೆ ನೀನ್ ಚಾತರಿ ಬೇರೆ ಯಾರು ಇದ್ರು ನಾನ್ ಮಾಡ್ರು ಅನ್ಯಾಯಕ್ಕೆ ನನ್ ಮೇಲೆ ನಾನೆಲ್ಲಾನು ಮರ್ತ್ ಬಿಟ್ಟಿದೀನಿ ಯಾಕೆ ಹೇಳು ನೀನ್ ಇವಾಗ ಪ್ರೆಗ್ನೆಂಟ್ ನಾನೇ ನಿನ್ ಸೇವೆ ಮಾಡ್ತಿಲ್ಲ ಅಕ್ಕ ಇದೊಂಥರ ರಿಟರ್ನ್ ಗಿಫ್ಟ್ ತರ ಇವಾಗ ನೀನ್ ಸೇವೆ ಮಾಡ್ತೀನಿ ಬಾಣಂತನ ಮಾಡ್ತೀನಿ ಮಗು ನೆತ್ತಿ ಮುದ್ದಾಡ್ತೀನಿ ಎಲ್ಲ ಮಾಡ್ತೀನಿ ಇನ್ ಸ್ವಲ್ಪ ಟೈಮ್ ಆದ್ಮೇಲೆ ನನ್ಗೂ ಅರ್ಧ ಡಜನ್ ಮಕ್ಳು ಆಗುತ್ತೆ ಈ ಮನೆಯವ್ರ ಕೈ ಇಟ್ಕೊಂಡು ಗಿಜ್ ಗಿಜಿ ಅಂತ ಓಡಾಡ್ಕೊಂಡು ಗಲಾಟೆ ಮಾಡ್ಕೊಂಡಿರುತ್ತೆ ಅವ್ರನ್ನ ನಾನೇ ಸಂಭಾಳ್ಸಕ್ ಆಗುತ್ತಾ ಅವಾಗ ನೀನ್ ನನ್ ಹೆಲ್ಪ್ ಮಾಡ್ಬೇಕು ಮಾಡ್ತೀಯ ಅಲ್ವಾ ಲ ಹೌದಾ ಮತ್ತೆ ನಾನ್ ಕಾರಣ ಕೊಟ್ಟಿಲ್ವಲ್ಲ ಕಳ್ಳಿ ಹಣ್ಣು ಬಾಕಿ ಇದೆ ನೋಡು ಸಾಪು ಗಿಕ್ಕೂ ಅನ್ನೋಂಗಿಲ್ಲ ತಿಂತ ಇರ್ಬೇಕು ಅಷ್ಟೇ ನನ್ಗೆ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ ದೇವ್ ನಾವ್ ಅನ್ಕೊಂಡಿದ್ ಯಾವ್ದು ಆಗ್ತಾ ಇಲ್ಲ ಅಲ್ಲಿ ಜೇಗೆ ಕಮಿಷನರ್ ಫೋನ್ ಮಾಡಿ ಇಮ್ಮಿಡಿಯೇಟ್ ಆಗಿ ಆಫೀಸಿಗೆ ಬರ್ಬೇಕು ಅಂತ ಹೇಳಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಭಯ ಆಗ್ತಾ ಇದೆ ದೇವ್ ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಜೆ ಕಮಿಷನರ್ ಮೀಟ್ ಮಾಡೋದಿಕ್ ಹೋಗಿದ್ದಾನೆ ಅಂದ್ಮೇಲೆ ಏನೋ ದೊಡ್ಡ ವಿಷಯನೇ ಇರುತ್ತೆ ಅದ್ ಏನು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ದೇವ್ ನನಗಂತೂ ತಲೆ ತಲೆ ಚಿಟ್ಟ ಹಿಡಿದೋಗ್ತಾ ಇದೆ ಅಲ್ಲ ಮಾನ್ಯತಾ ಏನ್ ಹೇಳ್ತಾ ಇದೀನಿ ಕಮಿಷನರ್ ಜೈ ಫೋನ್ ಮಾಡಿದ್ರಾ ಹೌದು ರಾಮಚಾರಿ ಕಡೆಯಿಂದ ಕಂಪ್ಲೇನ್ ಏನಾದ್ರೂ ಹೋಗಿದ್ಯಾ ಅಂತ ನನಗ್ ಭಯ ಆಗ್ತಾ ಇದೆ ದೇವ್ ಅಲ್ಲ ಮಾನ್ಯತಾ ನಿನ್ನ ಗಂಡ ರಾಮಾಚಾರಿ ಮಾತು ಕೇಳ್ತಾನ ಅವನ್ ಮಾತಂದ್ರೆ ನನ್ ಗಂಡನಿಗೆ ವೇದ ವಾಕ್ಯ ಅಳಿಯ ಅಳಿಯ ಅಂತ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾನೆ ಅವತ್ತು ಅವನಿಗೆ ಮನೆ ಕರೆಸಿ ಅವಮಾನ ಮಾಡಿದೆ ಅಂತ ನಡು ಬೀದಿಲಿ ನನ್ನನ್ನು ನಿಲ್ಲಿಸಿ ರಾಮಾಚಾರಿ ಕಾಲಿಗೆ ಬೀಳು ಅಂತ ನನ್ನ ನುಗ್ತವನ ನನ್ನ ಗಂಡ ಅಷ್ಟು ಪ್ರೀತಿ ಅಷ್ಟು ಅಕ್ರೆ ಅವನನ್ನ ಕಂಡ್ರೆ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ರಾಮಾಚಾರಿ ಕಡೆಯಿಂದ ಕಮಿಷನರಿಗೆ ಕಂಪ್ಲೇಂಟ್ ಹೋಗಿದೆ ಅಂತ ಅದಕ್ಕೆ ಜೆ ಕಮಿಷನರ್ ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾನೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ